ಮೈಸೂರು ಜಿಲ್ಲೆಯ ಕೇಂದ್ರ ಹಾಗೂ ನಗರ ಬಸ್ ನಿಲ್ದಾಣಗಳಲ್ಲಿ ತೃತೀಯ ಲಿಂಗಿಗಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಮಾಡಲಾಗಿದ್ದು ತೃತೀಯ ಲಿಂಗಿಗಳ ಮುಖದಲ್ಲಿ ಸಂತಸ ತರಿಸಿದೆ. ಮಂಗಳಮುಖಿಯರಾದ ಸ್ವಾನಿ, ನಮಗಾಗಿ ಪ್ರತ್ಯೇಕ ಶೌಚಾಲಯವಿಲ್ಲದಿದ್ದರಿಂದ ಹೆಚ್ಚಿನ ಮುಜುಗರ ಅನುಭವಿಸುತ್ತಿದ್ದು ಪುರುಷರ ಅಥವಾ ಮಹಿಳೆಯರ ಶೌಚಾಲಯಕ್ಕೆ ಹೋದರೆ ಅವರು ನಾಚಿಕೆ ಪಟ್ಟಿಕೊಳ್ಳುತ್ತಿದ್ದರು. ಈಗ ತೃತೀಯ ಲಿಂಗಿಯರಿಗಾಗಿ ಶೌಚಾಲಯ ನಿರ್ಮಿಸಿರುವುದು ಸಂತಸವಾಗಿದೆ ಎಂದು ತಿಳಿಸಿದರು. ರಿಸರ್ಚ್ ಮಾಡೋಕ್ಕೆ ಜೆಂಟ್ಸ್ ಟಾಯ್ಲೆಟ್ ರೂಮ್ಗೆ ಹೋಗ್ತಿದ್ರು, ಎಲ್ಲ ಅಸಹ್ಯ ಪಡ್ತಿದ್ರು. ಆವಾಗ ಲೇಡೀಸು ಜೆಂಟ್ ಅಲ್ಲಿ ಟಾಯ್ಲೆಟ್ ರೂಮ್ಗೆ ಹೋದ್ರೆ ಅವರು ಅಸಹ್ಯ ಪಡ್ತಿದ್ರು. ಹೀಗೆ ಆಲ್ ಓವರ್ ಇಂಡಿಯಾದಲ್ಲಿ ನಮಗೆ ಅಂತಾನೆ ಒಂದು ಶೌಚಾಲಯ ಕಟ್ಕೊಟ್ಟಿದ್ದಾರೆ. ನಮಗೇನು ತೊಂದರೆ ಏನಿಲ್ಲ. ಈಗ ಇಂಡಿಯಾದಲ್ಲಿ ಎಲ್ಲ ಇದೇ ಥರನೇ ಇರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ತುಂಬಾ ಕಷ್ಟವಾಗುತ್ತಿತ್ತು. ಪ್ರತ್ಯೇಕ ಶೌಚಾಲಯ ನಿರ್ಮಿಸಿರುವುದು ಮಹತ್ವವಾದದ್ದು. ಈ ರೀತಿಯ ವ್ಯವಸ್ಥೆ ಎಲ್ಲ ಕಡೆ ಆಗಬೇಕೆಂದು ಸಾರಿಗೆ ವ್ಯವಸ್ಥೆಗೆ ಧನ್ಯವಾದ ಸಲ್ಲಿಸಿದರು. ಮೈಸೂರು ಸ್ವಚ್ಛ ನಗರಿ ಅಂತೇಳೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮೈಸೂರು ನಗರ ಸಾರಿಗೆ ಸಂಸ್ಥೆಯ ಮೇಲ್ವಿಚಾರಕರಾದ ಮಮತಾ, ತೃತೀಯ ಲಿಂಗಿಗಳಿಗೆ ಪ್ರತ್ಯೇಕ ಶೌಚಾಲಯ ಇಲ್ಲದ ಕಾರಣ ಅವರು ಹೆಚ್ಚು ಮುಜುಗರಕ್ಕೀಡಾಗುತ್ತಿದ್ದರು. ಹೀಗಾಗಿ ಪ್ರತ್ಯೇಕ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಇದರ ಸದುಪಯೋಗ ತೃತೀಯ ಲಿಂಗಿಗಳು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಅದರಿಂದ ಅವರಿಗೆ ಪ್ರತ್ಯೇಕ ಟಾಯ್ಲೆಟ್ ಕಲ್ಪಿಸಿರೋದ್ರಿಂದ ಅವರು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಕೇಳಿದೆ.